ಹಿಮಘಟ್ಟ ಪ್ರದೇಶದಲ್ಲಿ ಮಳೆ ಆರ್ಭಟಿಸ್ತಾ ಇದೆ. ಬೆಳಗಾವಿ ಗಡಿಯಲ್ಲಿರೋ ಸುಂಡಿ ಫಾಲ್ಸ್ಗೆ ಜೀವ ಕಳೆ ಬಂದಿದೆ. ಮಳೆ ಆರ್ಭಟಿಸ್ತಾ ಇದೆ ಅಲ್ಲಿ, ಹಾಗಾಗಿ ಫಾಲ್ಸ್ ಧುಮ್ಮಿಕ್ಕಿ ಹರಿತಾ ಇದೆ. ಬೆಳಗಾವಿಯಿಂದ 30 ಕಿಲೋಮೀಟರ್ ದೂರದಲ್ಲಿರುವಂತಹ ಫಾಲ್ಸ್, ಮಳೆಗಾಲದಲ್ಲಿ ಫಾಲ್ಸ್ಗಳನ್ನ ನೋಡೋದಕ್ಕೆ ಅಂತ ಜನ ಎಲ್ಲಿಂದೆಲ್ಲಿಗೋ ಹೋಗ್ತಾರೆ. ಜಲಪಾತಗಳ ಸೌಂದರ್ಯವನ್ನ ಸವಿಯೋದಕ್ಕೆ, ಅದರ ಸೊಬಗನ್ನ ಕಣ್ತುಂಬಿಸ್ಕೊಳ್ಳೋದಕ್ಕೆ ಅಂತ ಪ್ರವಾಸಿಗರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಈ ಫಾಲ್ಸ್ ಬೆಳಗಾವಿಯಿಂದ 30 ಕಿಲೋಮೀಟರ್ ದೂರದಲ್ಲಿದೆ. ಪ್ರವಾಸಿಗರನ್ನ ಸೆಳಿತಾ ಇದೆ ಈ ಫಾಲ್ಸ್. 50 ಅಡಿ ಎತ್ತರದಿಂದ ನೀರು ಧುಮ್ಮಿಕ್ಕ ಫಾಲ್ಸ್ ನ ಕೆಳಗಡೆ ಪ್ರವಾಸಿಗರು ಕುಣಿದು ಕುಪ್ಪಳಿಸ್ತಾ ಇದೆ. ಪೊಲೀಸ್ ಭದ್ರತೆ ಕೂಡ ಇದೆ ಅಲ್ಲಿ, ಪ್ರವಾಸಿಗರಿಗೆ ಸಮಸ್ಯೆ ಆಗದಂತೆ. ಯಾಕಂದ್ರೆ ಇಂಥ ಫಾಲ್ಸ್ ನೀರು ಆರ್ಭಟಿಸ್ತಾ ಇರೋ ಜಾಗದಲ್ಲಿ ಪ್ರವಾಸಿಗರು ಹುಚ್ಚಾಟ ಮಾಡ್ತಾರೆ, ಹಾಗಾಗಿ ಪೊಲೀಸ್ ಭದ್ರತೆ ಕೂಡ ಇದೆ. ಸಿಕ್ಕಾನ್ ಬಜ್ಜಿ ಮಂಚೂರಿಯನ್ ಎಲ್ಲ ಐತ್ರಿ ಇಲ್ಲಿ, ಎಲ್ಲ ಸಿಕ್ತಾವಲ್ಲ, ಏನೂ ಸಿಗಂಗಿಲ್ಲ ಇಲ್ಲಿ. ಫಾಲ್ಸ್ ಚಲೋ ಐತ್ರಿ, ಮ್ಯಾಲಿಂದ ನೀರು ತೆಳಗ್ ಬೀಳ್ತಾರೆ ಎಲ್ಲ. ಎಲ್ಲ ನಮ್ದು ಫ್ರೆಂಡ್ಸ್ ಎಲ್ಲ ಎಂಜಾಯ್ ಮಾಡಿದ್ರಿ ಇಲ್ಲಿ. ಒಂದ್ ದಿವಸ ಮಿನಿಟ್ರಿ ಬೆಲೆ ಚಲೋ ಐತ್ರಿ. ಮತ್ತ ಬೆಳಗಾವ್ ಬೆಳಗಾವ್ದಂಗ ತನಿಖೆ ಇದ್ರಿ ಇಲ್ಲಿ. ಸೊ ಏನೋ ಒಂದು ಫ್ಯಾಮಿಲಿ ಇದ್ರ ಬಂದ್ರೆ ಮೆಸ್ಟ್ ಎಂಜಾಯ್ ಮಾಡಕ್ಕೈತಿ. ನೇರೆಸ್ಟ್ ಐತಿ ಕರ್ನಾಟಕ ಮಹಾರಾಷ್ಟ್ರ ಬಾರ್ಡರ್ಗೆ ಐತಿ. ಬಂದ್ ಎಲ್ಲರೂ ಎಂಜಾಯ್ಮೆಂಟ್ ಮಾಡ್ರಿ. ಇಷ್ಟ ಎಂಜಾಯ್ಮೆಂಟ್ ಮಾಡಕ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.